ಟಿಕ್ಕೋಡಿ ಉಪವಿಭಾಗದಲ್ಲಿ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿದ್ದ ಮಳೆ ಗಣನೀಯವಾಗಿ ಇಳಿಕೆಯಾಗಿದ್ದು ಚಿಕ್ಕೋಡಿ ಉಪವಿಭಾಗದ 10 ಸೇತುವೆಗಳ ಪೈಕಿ 7 ಸೇತುವೆಗಳು ಸಂಚಾರಕ್ಕೆ ಮುಕ್ತವಾಗಿವೆ. ವೇದಗಂಗಾ ನದಿಗೆ ಅಡ್ಡಲಾಗಿರುವ ಭೋಜ, ಉಂಡರಗಿ, ಭೋಜವಾಡಿ ಮತ್ತು ಕೊಣ್ಣೂರ ಸೇರಿದಂತೆ ಸಿದ್ನಾಳ, ಅಕೋಳ ಮತ್ತು ಭೀಮಸಿ, ಜತ್ರಾಟ್ ಹಾಗೂ ದೂಧಗಂಗಾ ನದಿಗೆ ಅಡ್ಡಲಾಗಿರುವ ಕಾರದಗಾ, ಭೋಜ್, ಎಕ್ಸಂಬ, ಧನವಾಡ ಸೇರಿದಂತೆ ಸದಲ್ಗಾ, ಬೋರ್ಗಾಂವ್ ಸಂಚಾರಕ್ಕೆ ಮುಕ್ತಗೊಂಡಿತು. ಕೃಷ್ಣಾ ನದಿಗೆ ಅಡ್ಡಲಾಗಿರುವ ಕಲ್ಲೋಳ, ಎಡೂರ್, ದೂಧಗಂಗಾ ನದಿಗೆ ಅಡ್ಡಲಾಗಿರುವ ದತ್ತವಾಡ, ಮಲಿಕವಾಡ ಹಾಗೂ ವೇದಗಂಗಾ ನದಿಗೆ ಅಡ್ಡಲಾಗಿರುವಂತಹ ಮಮದಾಪುರ, ಹುನ್ನರಗಿ, ಕುನ್ನೂರ, ಬಾರವಾಡ ಸಂಚಾರ ಬಂದ್ ಆಗಿವೆ. ಸದ್ಯ ಕೊಯ್ನಾ ಜಲಾಶಯದಿಂದ 42.331 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗುತ್ತಿದ್ದು, ದೂಧಗಂಗಾ ನದಿಯಿಂದ 12,000 ಕ್ಯೂಸೆಕ್ಗಿಂತ ಹೆಚ್ಚಿನ ನೀರು ಹೊರಬಿಡಲಾಗುತ್ತಿದೆ. ಇನ್ನು ರಾಜಾಪುರ ಬ್ಯಾರೇಜ್ನಿಂದ 79 ಹೆಚ್ಚು ಕ್ಯೂಸೆಕ್ ಸಾವಿರಗಟ್ಟಲೆ ನೀರು ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ಈಗ ಲಭ್ಯವಾಗಿದೆ. ವಿವರ ರಿಪೋರ್ಟ್, ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.